ಉಜ್ವಲ ಆಯುರ್ವೇದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇರೋದು ನಾನು ಶಶಿಕಲಾ ಗೌಡ. ವೀಕ್ಷಕರ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಒಂದು ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಡ್ತೀವಿ ಅಂತಲೇ ಹೇಳ್ಬೋದು. ಏನು ಇವತ್ತಿನ ವಿಚಾರವಾಗಿ ಮಾತಾಡೋದಾದ್ರೆ, ಎಲ್ಲಾ ಕಡೆ ನೋಡೋದಾದ್ರೆ ಸರ್ವೇ ಸಾಮಾನ್ಯವಾಗಿ ಬಂಜೆತನ ಅನ್ನೋದು ಹೆಣ್ಮಕ್ಕಳಿಗೆ ಕಾಡ್ಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ. ಒಂದು ಮಗು ಆಗ್ಲಿಲ್ಲ ಅಂದಾಗ ಹೆಣ್ಣನ್ನ ದೋಷಣೆ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ನೋಡೋದಾದ್ರೆ ಈ ಒಂದು ಬಂಜೆತನ ಗಂಡಸರಲ್ಲೂ ಕೂಡ ಕಂಡು ಬರುತ್ತೆ. ಆದ್ರೆ ಅದನ್ನ ಸೂಕ್ಷ್ಮವಾಗಿ ಯಾರು ಕೂಡ ಅಬ್ಸರ್ವ್ ಮಾಡಿರೋದಿಲ್ಲ ಅಂತಲೇ ಹೇಳ್ಬೋದು. ಎಸ್ ಈಗಾಗಲೇ ನಿಮಗೆ ಗೊತ್ತಾಗಿರಬಹುದು, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತ ವಿಷಯ ಅಂದ್ರೆ ಗಂಡಸರ ಬಂಜೆತನದ ಕುರಿತಾಗಿ ಮಾಹಿತಿ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ಹೆಸರಾಂತ ವೈದ್ಯರಾದ ಡಾಕ್ಟರ್ ಚೇತನ್ ಜಗಳೂರ್ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೇರವಾಗಿ ಕರೆ ಮಾಡಿ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ನೇರವಾಗಿ ಡಾಕ್ಟರ್ ಒಟ್ಟಿಗೆ ಮಾತನಾಡಬಹುದು. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. 080 ಅಂತ ಸ್ಟಾರ್ಟ್ ಆಗ್ತಕ್ಕಂತ ನಂಬರ್ ಗೆ ಕರೆಯನ್ನ ಮಾಡಿದ್ರೆ ನೇರವಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಪ್ರಶ್ನೆಯನ್ನ ಕೇಳಬಹುದು. ಡಾಕ್ಟರ್, ಇವತ್ತು ಎಸ್ಪೆಷಲಿ ಸ್ಪೆಷಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಗಂಡಸರ ಬಂಜೆತನದ ಕುರಿತಾಗಿ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದೀರಾ. ಎಲ್ಲ ಒಂದ್ ಕಡೆ ನೋಡೋದಾದ್ರೆ ಬಂಜೆತನ ಅಂತ ಬಂದಾಗ ಹೆಣ್ಮಕ್ಳನ್ನ ಜಾಸ್ತಿ ದೂಷಣೆ ಮಾಡ್ತಾರೆ, ಆದ್ರೆ ಇಲ್ಲಿ ಗಂಡಸರಲ್ಲೂ ಕೂಡ ಬಂಜೆತನ ಇದೆ ಅಂತ ನೀವು ಹೇಳ್ತಾ ಇದೀರಾ. ಯಾವ ರೀತಿ ಇದು? ನೋಡಿ, ಯೂಶಲಿ ಒಂದು ಮಗು ಆಗ್ಬೇಕು ಅಂತ ಹೇಳಿದ್ರೆ ಗಂಡು ಹೆಣ್ಣು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಗಂಡಸಲ್ಲಿ ಬಂಜೆತನ ಇದ್ರು ಅದು ಮಕ್ಕಳಾಗಲ್ಲ, ಹೆಣ್ಣಲ್ಲಿ ಬಂಜೆತನ ಇದ್ರು ಮಕ್ಕಳಾಗಲ್ಲ. ಅಂದ್ರೆ ಗಂಡನಲ್ಲಿ ಬಂಜೆತನ ಇದ್ರು ಮಕ್ಕಳಾಗಲ್ಲ, ಹೆಂಡತಿಯಲ್ಲಿ ಬಂಜೆತನ ಇದ್ರು ಮಕ್ಕಳಾಗಲ್ಲ. ನನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದೇ ಇಷ್ಟ ಹೇಳೋದು, ಗಂಡಸರು ಯೂಶಲಿ ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ನನಗೇನು ಸಮಸ್ಯೆ ಇಲ್ಲ, ನೀನೆ ಹೋಗಿ ತೋರಿಸ್ಕೋ, ನೀನೆ ಹೋಗಿ ತೋರಿಸ್ಕೋ ಅಂತಾನೆ ತಳ್ತಾ ಇರ್ತಾರೆ. ಆದ್ರೆ ಯಾಕೆ ಅಂತ ಹೇಳಿದ್ರೆ, ಗಂಡಸಿಗೆ ಒಂದು ಗಂಡಸ್ತನ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅವ್ರಿಗೆ ಹೀಗೂ ಅಟ್ ಆಗಕ್ಕೆ ಯಾವತ್ತೂ ಬಿಡಲ್ಲ. ಏನು ಒಂದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಜೊತೆಗೆ ಮನುಷ್ಯನೂ ಆಗಿರ್ಬೋದು. ಆದ್ರೆ ಡಾಮಿನೇಟಿಂಗ್ ಅನ್ನೋದು ಒಂದ್ ಕಡೆ ಬರುತ್ತೆ. ಆದ್ರೆ ಡಾಮಿನೇಟಿಂಗ್ ಅಂತಾನು ಹೇಳಕ್ಕಾಗಲ್ಲ, ಅವ್ರ ಸೆಲ್ಫ್ ಏನೋ ಪ್ರೊಟೆಕ್ಷನ್ ಅಂತಾನೆ ಹೇಳ್ತಾರೆ. ಸೊ ಹಂಗಾಗಿ ಎಲ್ಲಿ ತೋರಿಸ್ಕೊಂಡ್ಬಿಟ್ರೆ ನನಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ಬಿಡುತ್ತೋ ಅಂತಾನು ಅವಾಯ್ಡ್ ಮಾಡ್ತಾ ಇರ್ತಾರೆ. ನೋಡಿ, ಸಿಂಪಲ್ ಆಗಿ ಹೆಂಡತಿಗೆ ಆಗ್ಲಿ ಗಂಡನ್ಗೆ ಆಗ್ಲಿ ಏನು ಮಕ್ಕಳಾಗಿಲ್ಲ ಅಂತಂದ್ರೆ ಇಬ್ರು ದೂಷಿಸ್ತಾರಲ್ವಾ. ಸೊ ಹಂಗಾಗಿ ಯಾರೇ ದೂಷಿಸೋದಕ್ಕೆ ಒಳಗಾಗಕ್ ಹೋಗ್ಬೇಡಿ. ಯಾರೇ ಪ್ರಾಬ್ಲಮ್ ಇರ್ಲಿ, ಇಬ್ರು ನೀವು ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಂಡ್ಬಿಟ್ಟು ಅದನ್ನ ಗುಪ್ತವಾಗಿ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ವಾಸಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ಬೋದು. ಸೊ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈ ತರ ತುಂಬಾ ಸಮಸ್ಯೆಗಳು ಹೇಳ್ತಾ ಇರ್ತಾರೆ. ಎಷ್ಟೊಂದ್ ಜನ ಹೆಣ್ಮಕ್ಳು ಬಂದ್ಬಿಟ್ಟು ಕಣ್ಣೀರ್ ಹಾಕ್ತಾ ಇರ್ತಾರೆ, ಡಾಕ್ಟ್ರೇ ನನಗೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರೆ, ಡಾಕ್ಟ್ರೆ ನನ್ ಮನೆಯವ್ರು ಬರ್ತಾನೆ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಡಾಕ್ಟ್ರೆ ಅಂತಾನು ಹೇಳ್ತಾ ಇರ್ತಾರೆ. ಸೊ ಹಂಗಾಗಿ ಅದನ್ನ ಫಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನೇ ನಾನು ಹೇಳಿದ್ದು, ಏನೂ ಗಾಬರಿ ಮಾಡಬೇಡಿ. ಅದು ಎಲ್ಲೂ ಡಿಸ್ಕ್ಲೋಸ್ ಆಗ್ಲಿಲ್ದಂಗೆ ಯಾವ್ರಿ ತೊಂದ್ರೆ ಇದೆಯಾ, ಇವ್ರಿ ತೊಂದ್ರೆ ಇದೆಯಾ, ಅದು ಏನೂ ಬೇಕಾಗಿಲ್ಲ. ನಿಮ್ ಫ್ಯಾಮಿಲಿಗೆ ಒಂದ್ ಮಗು ಬೇಕಾಗಿದೆ ಅಷ್ಟೇ ಅಲ್ವಾ. ಸೊ ಅದಕ್ಕೆ ಗಂಡಸರಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಲೋ ಸ್ಪರ್ಮ್ ಕೌಂಟ್ ಇರುತ್ತೆ. ಅಂದ್ರೆ ವೀರ್ಯಾಣುಗಳು ಉತ್ಪತ್ತಿ ಆಗ್ಬೇಕಲ್ವಾ, ಆ ವೀರ್ಯಾಣುಗಳು ಉತ್ಪತ್ತಿ ಆಗೋದು ಕಮ್ಮಿ ಇರೋ ಚಾನ್ಸಸ್ ಇರುತ್ತೆ. ಕೆಲವೊಂದ್ಸರಿ ವೀರ್ಯಾಣುಗಳೇ ಇರಲ್ಲ, ಸಂಖ್ಯೆನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಇನ್ನೊಂದ್ಸರಿ ಆ ವೀರ್ಯಾಣುಗಳು ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಮೋಟಿಲೇಷನ್ ಆಗ್ತಾ ಇಲ್ಲ, ಅಂದ್ರೆ ಅದು ಮುಂದೆ ಹೋಗ್ತಾ ಇಲ್ಲ ಅಂತಾನು ಹೇಳ್ತಾ ಇರ್ತಾರೆ. ಅಂದ್ರೆ ಮೊಟಾಲಿಟಿ ಕಮ್ಮಿ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದ್ರ ಜೊತೆಗೆ ಕೆಲವೊಂದು ಹಾರ್ಮೋನಲ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಅಂದ್ರೆ ಇವಾಗ ಕೆಲವೊಂದ್ಸರಿ ಅವ್ರ ಲೈಂಗಿಕ ಕ್ರಿಯೆಯಲ್ಲಿ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗಿರ್ತಾರೆ, ಅಂದ್ರೆ ಕರೆಕ್ಟ್ ಆಗಿ ಇರ್ತಾರೆ. ಆದ್ರೆ ಅದ್ರ ಜೊತೆಗೆ ಶುಕ್ರ ಕೂಡ ಹೊರಗಡೆ ಬರ್ತಾ ಇರುತ್ತೆ. ಆದ್ರೆ ನೋಡಿದ್ರೆ ಆ ಸ್ಪರ್ಮ್ಸೇ ಇರಲ್ಲ, ಅಂದ್ರೆ ವೀರ್ಯಾಣುಗಳೇ ಇರಲ್ಲ. ಸೊ ಆ ತರ ಪ್ರಾಬ್ಲಮ್ ಇದ್ದಾಗ ಈ ಬಂಜೆತನ ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಅವಕ್ಕೆ ಏನ್ ಕಾರಣ ಇರ್ಬೋದು ಡಾಕ್ಟ್ರೆ ಅಂತ ಹೇಳಿದ್ರೆ, ಒಂದು ಆ ಬೀಜಗಳ ಕಮ್ಮಿ ಇರ್ಬೋದು, ಅಂದ್ರೆ ಕಮ್ಮಿ ದೊಡ್ಡ ವಾಗ್ದಲೆ ಅದು ಚಿಕ್ಕ ಇರ್ಬೋದು, ಅಥವಾ ಅಲ್ಲಿ ಸ್ಪರ್ಮ್ ಉತ್ಪತ್ತಿ ಆಗಿರುತ್ತೆ, ಆದ್ರೆ ಅಲ್ಲಿ ವೆರಿಕೋಸೀಲ್ ಅಂತ ಹೇಳ್ತೀವಿ, ಆ ವೆರಿಕೋಸೀಲ್ ಇದ್ದಾಗ ಅವಾಗ ಕೂಡ ಆ ಸ್ಪರ್ಮ್ ಹೊರಗಡೆ ಬರಲ್ದಂಗ್ ನೋಡ್ಕೊಳ್ಳುತ್ತೆ. ಜೊತೆಗೆ ಆ ಋಷಣಗಳು ಊದ್ಕೊಂಡ್ಬಿಡುತ್ತೆ, ಅಂದ್ರೆ ಬೀಜಗಳು ಊದ್ಕೊಂಡಿರುತ್ತೆ, ಅದಕ್ಕೆ ಹೈಡ್ರೋಸೀಲ್ ಅಂತ ಹೇಳ್ತೀವಿ. ಈ ಮೂರು ಕಾರಣಗಳಿಂದ ನಿಮ್ಗೆ ಈ ಸ್ಪರ್ಮ್ ಉತ್ಪತ್ತಿ ಆಗ್ತಾ ಇರಲ್ಲ. ಉತ್ಪತ್ತಿ ಆದ್ರೂ ಅದು ಹೊರಗಡೆ ಬರ್ತಾ ಇರಲ್ಲ, ಅದು ಹೆಲ್ದಿ ಸ್ಪರ್ಮ್ ಬರಲ್ಲ ಅಂತಾನೆ ಹೇಳ್ಬೋದು. ಏನು ಗಾಬರಿ ಮಾಡಬೇಡಿ, ಆಯುರ್ವೇದದಲ್ಲಿ ಅದು ವಾಸಿ ಮಾಡಬಹುದು. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಎಷ್ಟೋ ಬಾರಿ ನೋಡೋದಾದ್ರೆ ಒಂದು ಗಂಡು ಹೆಣ್ಣು ಮದ್ವೆ ಆದಾಗ ಒಂದು ಕುಟುಂಬ ತುಂಬಾನೇ ನಗ್ನಾಗ್ತಾ ಇರುತ್ತೆ. ಯಾವಾಗ ಒಂದು ಮಗು ಅನ್ನೋದು ಬರೋದಿಲ್ಲ ಆಗ ಹೆಣ್ಣು ಮಕ್ಕಳನ್ನ ದೂಷಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಇಲ್ಲಿ ವೈದ್ಯರು ನಿಜಕ್ಕೂ ಅತ್ಯುತ್ತಮವಾಗಿ ತಿಳಿಸ್ಕೊಟ್ಟಿದ್ದಾರೆ. ಕೇವಲ ಹೆಣ್ಣು ಮಕ್ಕಳಲ್ಲಿ ಮಾತ್ರವಲ್ಲ, ಗಂಡಸರಲ್ಲೂ ಕೂಡ ಸಮಸ್ಯೆ ಇರುತ್ತೆ. ಈ ರೀತಿಯಾದ ಸ್ವಾಭಿಮಾನವನ್ನ ಬಿಟ್ಟು ಒಂದು ಮುಚ್ಚಿಟ್ಟ ರೀತಿಯಲ್ಲೇ ನಿಮ್ಗೆ ಒಂದು ಚಿಕಿತ್ಸೆಯನ್ನ ನೀಡ್ತೀವಿ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನ ವಹಿಸ್ಬೇಡಿ ಅಂತ ದಯವಿಟ್ಟು ಪ್ರತಿಯೊಬ್ಬರಿಗೂ ಕಾರ್ಯಕ್ರಮ ಮುಖಾಂತರ ಕೇಳೋದು ಬಂದೇನೆ. ಹೆಣ್ಮಕ್ಳನ್ನೇ ಯಾವಾಗ್ಲೂ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಗಂಡಸರಲ್ಲೂ ಕೂಡ ಒಂದು ಸಮಸ್ಯೆ ಇರುತ್ತೆ. ಇಬ್ರು ಸತಿ ಪತಿ ಇಬ್ರು ಕೂತು ಕುಳಿತು ಮಾತನಾಡಿದಾಗ ಮಾತ್ರ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತ ತಿಳಿಸ್ತಾ ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು?
ಕಮಲಾ ಅಂತ ಡಾಕ್ಟರ್ ಇದ್ದಾರೆ ಮಾತನಾಡಿ ಅಮ್ಮ ನಮಸ್ತೆ ಕಮಲಾ ಅವರೇ ಹೇಳಿ ಏನು ಸಮಸ್ಯೆ ಇದೆ ಸರ್ ನನಗೆ ಡಿಸ್ಕ್ ಪ್ರಾಬ್ಲಮ್ ಇದೆ ಓಕೆ ಮತ್ತೆ ವೆರಿಕೋಸ್ ವೆನ್ಸ್ ಇದೆ ಸರ್ ಓಕೆ ಅಮ್ಮ ಡಿಸ್ಕ್ डिस्क प्रॉब्लम अंत लंबा स्पॉन्डिलोसिस विद डिस्क बल्ज अंत यूजुअली वयस्सागता आगता आ मूळेगळ सवितनु आ बल्ज आगुत्ते अंद्रे एरडु डिस्कगळ मध्यदल्लि ओंदु जाग इरुत्ते अदु होरगडे बंद्बिट्टु नरन प्रेस माड्ता इरुत्ते अदक्के ऑस्टियोपोरोसिस अंत हेळ्तीवि लंबा स्पॉन्डिलोसिस विद डिस्क बल्ज प्लस ऑस्टियोपोरोसिस आगिरुत्ते यूजुअली ई एज अल्लि सो आवाग एनागुत्ते अंद्रे कालेल्ल तुंबा नोवोदु अथवा जुमु जुमु अन्नोदु आमेले सोंट नोवु बरोदु बग्गक्कागल्ल एद्दळक्कागल्ल आ तरहदेल्ल समस्येगळन्नु अनुभविस्ता इर्तीर एनु गाबरि माड्बेडि बैकल फुल जोर ओडसो अथवा हम्स मेल हि इतर आर डिस्क बल्ज आगे लाइफ टाइम सफर आगता आ तपु टीन एज अल अब सर्वे सामान्यूनोर फास्ट हम पर्वा आक्सीडेंट अथवा सेफ आगि ड्रैव मे अंत हेलबू अद्र जो आयुर्वेद डाक्टर अंतर ಅದಕ್ಕ ಆಪರೇಷನ್ ಮಾಡಬೇಕು ಮತ್ತೆ ಅದಕ್ಕೆ ಪ್ಲೇಟ್ ಹಾಕಬೇಕು ಅಥವಾ ಅದನ್ನ ಆಪರೇಷನ್ ಮಾಡಿದ್ರೆ ಸಕ್ಸೆಸ್ ರೇಟ್ ತುಂಬಾ ಕಮ್ಮಿ ಇದೆ ಹೇಳಕಾಗಲ್ಲ ವಯಸ್ಸಾಗಿದೆ ಈ ತರದೆಲ್ಲ ಹೇಳ್ತಾ ಇರ್ತಾರೆ ಕೆಲವೊಂದಸರಿ ಬೆಡ್ ರಿಡನ್ ಆಗಿ ಅನುಭವಿಸಿರೋರು ನೋಡ್ತಾ ಇರ್ತೀವಿ ಸೋ ಆ ತರ ಏನು ಮಾಡ್ಕೋಬೇಡಿ ಆಯುರ್ವೇದದಲ್ಲಿ ಒಂದು ಆಭಗಗಳು ಮಹಾನಾಣ ತೈಲ ಶುಕ್ರ ಮತ್ತಕವಟಿ ಆಮೇಲೆ ಮಹಾ ಏನು ಕಲ್ಯಾಣ ಕ್ಷಾರ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಆ ಮೂಳೆಗಳು ಉತ್ಪತ್ತಿ ಆಗೋದ್ರ ಜೊತೆಗೆ ಆ ಡಿಸ್ಕ್ ಕೂಡ ನಾರ್ಮಲ್ ಆಗುತ್ತೆ ಏನು ಗಾಬರಿ ಮಾಡೋದು ಬೇಡ ಲೈಫ್ ಟೈಮ್ ಇನ್ ಮೆಡಿಸಿನ್ ತಗೊಳ್ಳೋದು ಬೇಡ ಹಾರ್ಡ್ಲಿ ಒಂದು 3 ರಿಂದ 4 ತಿಂಗಳು ಅಥವಾ 5 ತಿಂಗಳು ಕರೆಕ್ಟ್ ಮೆಡಿಸಿನ್ ತಗೊಳ್ತಾ ಬಂದ್ರೆ ಎಷ್ಟೇ ಜಾಸ್ತಿ ಬಲ್ಜ್ ಆಗಿದ್ರು ಆಸ್ಟಿಯೋಪೊರೋಸಿಸ್ ಆಗಿದ್ರು ವಾಸಿ ಮಾಡಬಹುದು ಇನ್ನೊಂದು ಹೇಳ್ತಾ ಇದ್ರು ವೆರಿಕೋಸ್ ವೆನ್ಸ್ ಆಗಿದೆ ಅಂತ ಆ ವೆರಿಕೋಸ್ ವೆನ್ಸ್ ಅಂತ ಹೇಳಿದ್ರೆ ಕಾಲಿಗೆ ಸಪ್ಲೈ ಮಾಡತಕ್ಕಂತ ರಕ್ತನಾಳಗಳಿಂದ ಏನಿದವಲ್ವ ಅದು ಉಬ್ಬು ಬಿಟ್ಟು ಟಾರ್ಕ್ವೇಟ್ ಅಂತ ಆಗುತ್ತೆ ಅಂದ್ರೆ ಉಬ್ಬು ಬಿಟ್ಟು ಕೆಲವೊಂದ ಸರಿ ಏನೋ ನೋವು ಬರುತ್ತೆ ಕೆಲವೊಂದ ಸರಿ ನೋವು ಬರ್ತಾ ಇರಲ್ಲ ಆದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಆತರ ಆಗುತ್ತೆ ಆಮೇಲೆ ಬರ್ತಾ ಬರ್ತಾ ಗಾಯಗಳು ಆಗ್ಬಿಟ್ಟು ಅದು ಗಾಯಗಳೇ ವಾಸಿ ಆಗಲ್ಲ ಆತರದಲ್ಲ ಹೇಳ್ತಾ ಇರ್ತಾರೆ ಏನು ಗಾಬರಿ ಮಾಡಬೇಡಿ ಆಪರೇಷನ್ ಅವಶ್ಯಕತೆ ಇಲ್ಲ ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ತಗೊಂಡು ಅದಕ್ಕೆ ಏನು ಹೃದಯವಟ್ಟಿ ಕಲ್ಯಾಣಕ್ಷರ ಮಹಾನಾಣತಲ ಅಂತ ಪ್ರಭಾಕರವಟ್ಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಆ ಬಲ್ಜ್ ಆಗಿರ್ತಕ್ಕಂತ ರಕ್ತನಾಳಗಳು ನಾರ್ಮಲ್ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಗಾಬರಿ ಮಾಡೋದು ಬೇಡ ಸಡನ್ ಆಗಿ ಒಂದು ಆಪರೇಷನ್ ಬೇಡ ಆಪರೇಷನ್ ಇಲ್ಲದಂಗೆ ನಾವು ವಾಸಿ ಮಾಡಬಹುದು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ದಯವಿಟ್ಟು ಮಾತನಾಡಿ ನಮಸ್ತೆ ಹಲೋ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡಬೇಡಿ ಮಾ ಕರೆ ಸಿಕ್ಕಿದೆ ಅಲ್ವಾ ಎಸ್ ವೀಕ್ಷಕರೇ ಇದು ನೇರ ಪ್ರಸಾರ ಇದೆ ದಯವಿಟ್ಟು ತಮ್ಮ ಹೆಸರು ತಿಳಿಸಿ ಹೇಮಾವತಿ ಡಾಕ್ಟರ್ ಇದ್ದಾರೆ ಮಾತನಾಡಿ ಅಮ್ಮ ನಮಸ್ತೆ ಹೇಮಾವತಿ ಅವರೇ ಹೇಳಿ ಏನು ಸಮಸ್ಯೆ ಇದೆ ನಮಸ್ತೆ ಸರ್ ನಮಸ್ತೆ ನಮಗೆ ಅಣ್ಣ ಅತ್ತೆ ಹೇಳಿರಲ್ಲ ಈ ಫ್ಯಾನ್ ಗಾಳಿ ಮತ್ತೆ ಎಸಿ ಈ ಮಸರು ಇದು ಸೇಬು ಈ ತರ ಎಲ್ಲ ತಿಂದಿರ ಶೀತ ನೆಗಡಿ ಆಗುತ್ತೆ ಜಾಸ್ತಿ ಆ ರೀತಿ ಆಗಿಬಿಡುತ್ತೆ ಸರಿ ಅಮ್ಮ ಅದಕ್ಕೆ ಬಾಡಿ ಒಳಗೆ ಅಲರ್ಜಿಕ್ ರೆನಟಿಸ್ ಅಂತ ಹೇಳ್ತೀವಿ ಕೆಲವೊಂದ ಸರಿ ಮೂಗಲ್ ದುರ್ಮಾಂಸ ಆಗಿದ್ರು ಆತರ ಆಗುತ್ತೆ ಈ ಅಲರ್ಜಿಕ್ ರೆನಟಿಸ್ ಯಾವಾಗ ಆಗುತ್ತೆ ಅಂದ್ರೆ ಬಾಡಿ ಮೂಗೇನ ಆಗಲ್ಲ ಸರ್ ಮೂಗೇನ ಆಗಲ್ಲ ಅದೇ ಗಂಟಲಿಂದಲೇ ಇದಾಗ್ತಾ ಇರುತ್ತೆ ಕಫ ಹೊರಗಡೆ ಬರ್ತಾ ಇರುತ್ತಮ್ಮ ಶೀತ ನೆಗಡಿ ಬರ್ತಾರ ಅಲ್ವಾ ಶೀತ ಏನು ಬರಲ್ಲ ಶೀನಗಲ್ಲ ಬರಿ ಕಫ ಬರುತ್ತೆ ಅಷ್ಟೇ ಅಲ್ವಾ ಓಕೆ ಅದಕ್ಕೆ ಕೆಲವೊಬ್ಬರಿಗೆ ಎರಡು ತರನ ಆಗುತ್ತೆ ಎರಡರಲ್ಲಿ ನಾನು ಮೂರನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗಿದೆ ಅಂತ ಯಾಕಂದ್ರೆ ತುಂಬಾ ಜನ ಕಾಲರ್ಸ್ ಟ್ರೈ ಮಾಡ್ತಾ ಇರ್ತಾರೆ ಅದರ ಲೈನ್ ಸಿಕ್ಕಿರಲ್ಲ ನನಗೂ ಅದು ಸಮಸ್ಯೆ ಇತ್ತಲ್ಲ ಅದಕ್ಕೆ ಪರಿಹಾರ ಇರಲಿ ಅದಕ್ಕೆ ಪರಿಹಾರ ಕೇಳ್ಕೋಬೇಕಿತ್ತು ಅಂತ ಹೇಳ್ತಾ ಇರ್ತಾರೆ ಅವರಿಗೂ ಅನುಕೂಲ ಆಗಲಿ ಯೂಶುವಲಿ ನಾನು ಹೇಳ್ತಾ ಇರೋದು ಯೂಶುವಲಿ ಸಾಮಾನ್ಯವಾಗಿ ಈ ಶೀನು ನೆಗಡಿ ಆಗೋದು ಸರ್ವೇ ಸಾಮಾನ್ಯ ಅವರಿಗೆ ಏನಾಗಿರುತ್ತೆ ಅಂದ್ರೆ ಬಾಡಿ ಒಳಗೆ ಹಿಸ್ಟಮಿನ್ಸ್ ಅಂತ ಇರುತ್ತೆ ಆ ಹಿಸ್ಟಮಿನ್ಸ್ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಈ ಶೀನು ನೆಗಡಿ ಸ್ಟಾರ್ಟ್ ಆಗುತ್ತೆ ಕೆಲವೊಂದ ಸರಿ ಮೂಗಲ್ ದುರ್ಮಾಂಸ ಬೆಳೆದಿದ್ರು ಈ ತರ ಆಗುತ್ತೆ ಅವ್ರಿಗೆ ಹೆಂಗಾಗುತ್ತೆ ಅಂದ್ರೆ ಉಸಿರಾಡಕ್ ಆಗಲ್ಲ ಉಸಿರಾಡಕ್ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಆಮೇಲೆ ಕೆಲವೊಂದ ಸರಿ ಮೂಗಲ್ ದುರ್ಮಾಂಸ ಬೆಳೆದಿದೆ ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆಪರೇಷನ್ ಮಾಡಿದ್ರೆ ಸಕ್ಸೆಸ್ ರೇಟ್ ಕಮ್ಮಿ ಇದೆ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಚಿಕ್ಕವರು ಇರುವಾಗ ಆಪರೇಷನ್ ಮಾಡಕ್ ಆಗಲ್ಲ ಈ ತರದೆಲ್ಲ ಹೇಳ್ತಾ ಇರ್ತಾರೆ ತುಂಬಾ ಎದುರುಕೊಂಡ್ಬಿಟ್ಟು ಅದಕ್ಕೆ ಏನ್ ಮಾಡಬೇಕಪ್ಪ ಚಿಕ್ಕ ಮಗು ಅನುಭವಿಸ್ತಾ ಇದೆ ಅಂತಾನು ಹೇಳ್ತಾ ಇರ್ತಾರೆ ಏನು ಗಾಬರಿ ಮಾಡಬೇಡಿ ಅದಕ್ಕೆ ಹರಿದ್ರಾತಿ ಚರಣ ಪಾಚನಾಮೃತ ಕಷಾಯ ಗಂಧಕವಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಆ ಇನ್ಸ್ಟ್ರುಮೆಂಟ್ಸ್ ನಾರ್ಮಲ್ ಆಗ್ಬಿಟ್ಟು ಆ ಮೂಗಲಿರೋ ದುರ್ಮಾಂಸನೂ ನಾರ್ಮಲ್ ಆಗುತ್ತೆ ಏನು ಗಾಬರಿ ಮಾಡೋದು ಬೇಡ ಆಮೇಲಿಂದ ಅವ್ರ ಫ್ರಿಡ್ಜ್ ಅಲ್ಲಿರೋ ನೀರು ಏನ್ ಬೇಕಾದ್ರೂ ತಗೋಬಹುದು ಅದ್ರ ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ
ಅಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂದ್ರೆ ಗಂಟಲಲ್ಲಿ ಕಫ ಆಗೋದು ಅಂತ. ಯಾವಾಗ ಕೋಲ್ಡ್ ಪದಾರ್ಥಗಳು ಅಥವಾ ಈ ಅವ್ರು ಹೇಳಿದ್ರು ಮೊಸರು ಹೇಳಿದ್ರು ಆಮೇಲೆ ಹಾಲು ಹೇಳಿದ್ರು ಅವೆಲ್ಲ ಇನ್ಫೆಕ್ಷನ್ ಮಾಡ್ತಕ್ಕಂಥದ್ದು, ಹಂಗಾಗ್ಬಿಟ್ಟು ಆ ಇನ್ಫೆಕ್ಷನ್ ಇದ್ದಾಗ್ಲೂ ಆತರ ಆಗುತ್ತೆ ಅವರಿಗೆ ಪಾಚನ ಅಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ, ಅದನ್ನ ಒಂದ್ ಸ್ವಲ್ಪ ಒಂದೊಂದ್ ಗಂಟೆಗೆ ಒಂದ್ಸರಿ ಕುಡಿತಾ ಬರೋದ್ರಿಂದ ಆ ಕೆಮ್ಮು ವೈರಲ್ ಇರ್ತಕ್ಕಂಥ ಕೆಮ್ಮಿದ್ರು ಕೂಡ ನಾವು ವಾಸಿ ಮಾಡಬಹುದು. ಅದಕ್ಕೆ ಮನೆ ಮದ್ದು ಮಾಡ್ಕೋಬಹುದು ಸಿಂಪಲ್ ಆಗಿ. ಏನು ಅಂತ ಹೇಳಿದ್ರೆ ಶುಂಠಿ ಮೆಣಸು ಹಿಪ್ಪಲಿ ಲವಂಗ ಪಚ್ಚಕರ್ಪೂರ ನೀಲಗಿರಿ ಎಣ್ಣೆ ಹಾಕ್ಬಿಟ್ಟು ಪೌಡರ್ ಮಾಡಿಟ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಗುಳಿಗೆಗಳ ತರ ಮಾಡಿ ಅದನ್ನ ಚೀಪ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ, ಕೆಮ್ಮು ಕೂಡ ವಾಸಿ ಆಗುತ್ತೆ, ಜೊತೆಗೆ ವೈರಲ್ ಇರ್ತಕ್ಕಂಥ ಕೆಮ್ಮು ಕೂಡ ವಾಸಿ ಮಾಡಬಹುದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಏನೋ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತಹ ವಿಷಯ ಅಂದ್ರೆ ಗಂಡಸರ ಬಂಜೆತನದ ಕುರಿತಾಗಿ. ಈ ಒಂದು ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಯಾವ ರೀತಿಯಾದ ಒಂದು ಉಪಶಮನವಿದೆ ನೋಡ್ಕೊಂಡು ಬರೋಣ. ಆಯುರ್ವೇದ ಟ್ರೀಟ್ಮೆಂಟ್ ಅಂತ ಬಂದ್ರೆ ಏನ್ ಮಾಡಬಹುದು ಅಂದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಬಾಡಿಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ಬರೀ ಇದು ಅಷ್ಟೇ ಸಮಸ್ಯೆ ಅಲ್ಲ, ಅಂದ್ರೆ ಏನಾದ್ರೂ ಸಮಸ್ಯೆ ಇದ್ರೆ ಅಂತ ಮಾತ್ರ ಅಲ್ಲ, ಯಾರೇ ಆಗಿರ್ಲಿ ಮಗುಗೆ ಟ್ರೈ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಒಂದು ಕೋರ್ಸ್ ವಿರೇಚನ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ವಿರೇಚನ ಟ್ರೀಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ಮುಂಚೆಲ್ಲ ಹಾಸ್ಪಿಟಲ್ಗೆ ಬರಬೇಕು ಅಡ್ಮಿಟ್ ಆಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ವಿ, ಇವಾಗೇನು ಅವಶ್ಯಕತೆ ಇಲ್ಲ. ನಾವೇನು ಹಾಸ್ಪಿಟಲ್ ಅಲ್ಲಿ ಮಾಡ್ತೀವಲ್ವಾ ಅದನ್ನ ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ನಿಮ್ ಮನೆಲ್ಲೇ ಕೊಟ್ಟಿರ್ತೀವಿ. ಅವಾಗ ಯಾವ ರೀತಿ ಇರುತ್ತೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ 1, 2, 3, 4 ಅಂತ ಮೆಡಿಕೇಟೆಡ್ ಇರುತ್ತ ಇರುತ್ತೆ, ಅದಕ್ಕೆ ಸ್ನೇಹಪಾನ ಅಂತ ಹೇಳ್ತೀವಿ. ಆ ಟ್ರೀಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಬಿಸಿನೀರಲ್ಲಿ ಇಟ್ಬಿಟ್ಟು ಕರಗಿಸ್ಕೊಂಡು ಬೆಳಗ್ಗೆ 8 ಗಂಟೆ ಖಾಲಿ ಹೊಟ್ಟೆಲ್ ಅಷ್ಟು ಕುಡಿತೀರ, ಆಮೇಲೆ 1 ಟೀ ಲೋಟದಲ್ಲಿ ಅರ್ಧ ಲೋಟದಷ್ಟು ಬಿಸಿ ಬಿಸಿ ನೀರು ಕುಡಿತಾ ಇರ್ತೀರ. ಅವಾಗ ಏನಾಗುತ್ತೆ ಅಂದ್ರೆ ಆ ಘೃತ ಡೈಜೆಸ್ಟ್ ಆಗ್ಬಿಟ್ಟು ಈ ಚಂಡವರಿ ಸಲ್ಲಿಗೆ ಹೋಗುತ್ತೆ, ಅಲ್ಲಿರ್ತಕ್ಕಂಥ ದೋಷಗಳು ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಜಾಸ್ತಿ ಮಾಡುತ್ತೆ. ಇವಾಗಂತೂ ಜಂಕ್ ಫುಡ್ಸ್ ಆಗಿರ್ಬೋದು, ಕೆಮಿಕಲೈಸ್ಡ್ ಫುಡ್ ಆಗಿರ್ಬೋದು, ನಾವು ಇರ್ತಕ್ಕಂಥ ಏನೋ ಧೂಮಪಾನ ಮದ್ಯಪಾನ ಆಗಿರ್ಬೋದು, ಇವುಗಳೆಲ್ಲ ಮಾಡ್ಕೊಂಡು ನಮ್ ದೇಹ ಒಂದು ಫುಲ್ ಅರ್ಧಗೆಟ್ ಹೋಗ್ಬಿಟ್ಟಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರೇ ಮಗು ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ವಿರೇಚನ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಈ ಚಂಡಬರಿ ಸೆಲ್ಲಲ್ಲಿ ಇರ್ತಕ್ಕಂಥ ದೋಷಗಳು ಫಸ್ಟ್ ಅವ್ರ ಬಾಡಿಲಿ ಇರ್ತಕ್ಕಂಥ ದೋಷಗಳು ಹೊರಗಡೆ ಹೋಗ್ಬಿಟ್ಟು ಹೊರಗಡೆ ಹೋಗೋದ್ರಿಂದ ತುಂಬಾನೇ ಅನುಕೂಲ ಆಗುತ್ತೆ. ಗಂಡು ಹೆಣ್ಣು ಇಬ್ರು ಮಾಡಿಸ್ಕೋಬಹುದು. ಮತ್ತೆ ನೆಕ್ಸ್ಟ್ 3 ದಿವಸ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಆಯಿಲ್ ಇರುತ್ತೆ ಅದನ್ನ ತಲೆಯಿಂದ ಕಾಲರ್ಗೂ ಎಣ್ಣೆ ಹಚ್ಕೋಬೇಕು, ಮಸಾಜ್ ಮಾಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಆ ದೋಷಗಳು ಟಾಕ್ಸಿನ್ಸ್ ಏನ್ ಜಾಸ್ತಿ ಆಗಿರ್ತಲ್ಲ ಅದೆಲ್ಲ ಕರಗ್ಬಿಟ್ಟು ಅನ್ನ ನಾಡಕ್ ಬರುತ್ತೆ. ಲಾಸ್ಟ್ನೇ ದಿವಸ ಒಂದ್ 4 ಮಾತ್ರೆ ಇರುತ್ತೆ, ಆ ಮಾತ್ರೆ ತಗೊಳ್ಳೋದ್ರಿಂದ ಬಾಡಿ ಇರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗ್ಬಿಟ್ಟು ಬಾಡಿ ಫುಲ್ ಫ್ರೆಶ್ ಆಗುತ್ತೆ. ಅವಾಗ ಹೆಲ್ದಿ ಆಗಿರ್ತಕ್ಕಂಥ ಸ್ಪರ್ಮ್ ಬರಕ್ ಅನುಕೂಲ ಆಗುತ್ತೆ, ಹೆಲ್ದಿ ಆಗಿರ್ತಕ್ಕಂಥ ಹೂಂಬು ಅಂದ್ರೆ ಏನು ಎಗ್ ಬರೋದಕ್ಕೆ ಅನುಕೂಲ ಆಗುತ್ತೆ. ಅವಾಗ ಗಂಡು ಹೆಣ್ಣು ಸೇರಿದಾಗ ಅದು ಏನು ಎಗ್ ಮತ್ತೆ ಓಂ ಬಂದು ಮಗು ಬರೋದಲ್ಲ, ತುಂಬಾ ಹೆಲ್ದಿ ಆಗಿರುತ್ತೆ, ಯಾವುದೇ ತರ ಕೆಮಿಕಲೈಸರ್ ಫ್ರೀ ಆಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ವೆರಿಕೋಸೀಲ್ ಅಂತ ಇರುತ್ತೆ, ವೆರಿಕೋಸೀಲ್ ಮತ್ತೆ ಹೈಡ್ರೋಸೀಲ್ಗೆ ಒಂದು ಏನೋ ಹೃದಯವಟಿ ಕಲ್ಯಾಣಕ್ಷರ ಮತ್ತೆ ರಾಸ್ನಾದಿಲೇಪ ಮತ್ತೆ ಪಾಚನ ಅಮೃತ ಕಷಾಯ ಶುಕ್ರ ಮಾತ್ರ ಕವಟಿ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಆ ವೆರಿಕೋಸೀಲ್ ಕೂಡ ವಾಸಿ ಆಗುತ್ತೆ, ಜೊತೆಗೆ ಋಷಣಗಳು ಊದ್ಬಿಟ್ಟು ಹೈಡ್ರೋಸೀಲ್ ಅಂತ ಹೇಳ್ತೀವಲ್ವಾ ಅದನ್ನು ಕೂಡ ವಾಸಿ ಆಗ್ಬಿಟ್ಟು ಮಗು ಆಗೋದಕ್ಕೆ, ಆಮೇಲೆ ಲೋ ಸ್ಪರ್ಮ್ ಕೌಂಟ್ ಇದ್ರು ಕೂಡ ಅದು ಉತ್ಪತ್ತಿ ಆಗ್ಬಿಟ್ಟು ಸ್ಪರ್ಮ್ ಕೌಂಟ್ ನಾರ್ಮಲ್ ಬರುತ್ತೆ, ನಿಮಗೆ ಮಗು ಆಗೋದಕ್ಕೆ ಅನುಕೂಲ ಆಗುತ್ತೆ. ಎಸ್ ವೀಕ್ಷಕರೇ, ತಿಳ್ಕೊಂಡಲ್ಲ ಆಯುರ್ವೇದ ಚಿಕಿತ್ಸೆಯಲ್ಲಿ ಎಲ್ಲಾ ಒಂದು ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಉಪಶಮನವಾದ ಚಿಕಿತ್ಸೆ ಇದೆ ಅಂತ ಇದೇ ಉದಾಹರಣೆ ಅಂತಲೇ ಹೇಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ, ನಮಸ್ತೆ, ತಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಜ್ಯೋತಿ ಅಂತ. ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ ಜ್ಯೋತಿ ಅವರು, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನಮ್ಮ ಅಮ್ಮನ್ಗೆ ತುಂಬಾ ತಲೆನೋವು ಬರುತ್ತೆ ಸರ್. ಓಕೆ. ಅದೇ ಆತರ ತಲೆನೋವು ಬಂದ್ರೆ ವಾಮಿಟ್ ಆಗೋದು, ಸುಸ್ತಾಗೋದು, ಊಟ ಸೇರಲ್ಲ, ಈ ತರ ಎಲ್ಲ ಆಗುತ್ತೆ. ಅಮ್ಮ, ಆ ಟೈಮಲ್ಲಿ ಬಿಸಿಲು ನೋಡಕ್ ಆಗಲ್ಲ? ಹೌದು, ಮಲಗಿರೋದು 2-3 ಡೇಸ್ ಮೇಲೆ ಎದ್ದೇಳದೇ ಇಲ್ಲ ಸರ್ ಅವರು. ಓಕೆ ಅಮ್ಮ, ಅದಕ್ಕೆ ಮೈಗ್ರೇನ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಮೈಗ್ರೇನ್ ಹೆಡ್ಡೇಕ್ ಅಂತ ಹೇಳಿದ್ರೆ ಬ್ರೈನ್ಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಿಂದ ಅಲ್ವಾ ಅಲ್ಲೊಂದು ಕೆಮಿಕಲ್ ಸೆಕ್ರೆಷನ್ಸ್ ಆಗ್ಬಿಟ್ಟು ಊತ ಬರುತ್ತೆ, ಅಂದ್ರೆ ಊತ್ಕೊಂಡ್ಬಿಟ್ಟು ಅವ್ರಿಗೆ ಈ ತರ ತಲೆನೋವು ಬರುತ್ತೆ. ಕೆಲವೊಬ್ರಿಗಂತೂ 15 ದಿವಸಕ್ಕೆ ಒಂದ್ಸರಿ ಬರ್ತಾ ಇರುತ್ತೆ, ಸ್ಟಾರ್ಟಿಂಗ್ ಒಂದ್ ತಿಂಗಳಿಗೆ ಒಂದ್ಸರಿ ಬರ್ತಾ ಇರುತ್ತೆ, ಆಮೇಲೆ ಬರ್ತಾ ಬರ್ತಾ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಬರ್ತಾ ಇರುತ್ತೆ, ಆಮೇಲೆ ಒಂದ್ಸರಿ ಬಂದಿದ್ದು 2-3 ದಿನ ಆದ್ರೂ ಕಂಪ್ಲೀಟ್ ಆಗಿ ಅಂದ್ರೆ ಹೋಗೋದೇ ಇಲ್ಲ, ಆ ತರದೆಲ್ಲ ಸಮಸ್ಯೆಗಳು ಹೇಳ್ತಾ ಇರ್ತೀರ. ಅದು ನಿಮಗೂ ಮೈಗ್ರೇನ್ ಹೆಡ್ಡೇಕ್ ಇದೆಯಾ ಅಂತ ನೀಟ್ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ತಲೆನೋವು ಬಂದಾಗ ಬಿಸಿಲು ನೋಡಕ್ ಆಗಲ್ಲ, ಆಮೇಲೆ ತುಂಬಾ ಹೀಟೇಟ್ ಆಗುತ್ತೆ, ಆಮೇಲೆ ಒಂಥರ ಯಾರು ಮಾತಾಡಿದ್ರೆ ತುಂಬಾ ಕೋಪ ಬರುತ್ತೆ. ಇಷ್ಟ ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ನಿಮಗೂ ಮೈಗ್ರೇನ್ ಹೆಡ್ಡೇಕ್ ಇದೆ ಅಂತ. ಕೆಲವೊಬ್ರಿಗೆ ಅರ್ಧ ತಲೆನೋವು ಬರುತ್ತೆ, ಕೆಲವೊಬ್ರಿಗೆ ಫುಲ್ ತಲೆನೋವು ಬರುತ್ತೆ. ಇದಿಷ್ಟು ಲಕ್ಷಣಗಳು ಮೈಗ್ರೇನ್ ಹೆಡ್ಡೇಕ್ ಇಂದ ಆಗಿರುತ್ತೆ.
ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಬಾಡಿಲಿ ಇರ್ತಕ್ಕಂತ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾಗ್ಬಿಟ್ಟು ಮತ್ತೇನು ಅವಿಪತಿ ಕರಿಚೂರ್ಣ ಕಲ್ಯಾಣಕ್ಷಾರ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ಹಾರ್ಡ್ಲಿ ಒಂದ್ ಮೂರ್ ತಿಂಗಳು ಕರೆಕ್ಟ್ ಆಗಿ ತಗೊಳೋದ್ರಿಂದ ಆ ಏನ್ ಊತ್ಕ ಬಂದಿರುತ್ತಲ್ಲ ಅದೆಲ್ಲ ನಾರ್ಮಲ್ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ನಮಸ್ತೆ ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ತೆ. ನಮಸ್ತೆ, ನಮ್ದು ಘಟಪುರ ಪ್ರಿಯಾಭರಣ ತಾಲೂಕು ಮೈಸೂರು ಜಿಲ್ಲೆ. ಓಕೆ ಸರ್, ನಮ್ಗೆ ನಾಲ್ಕು ವರ್ಷದಿಂದ ಮೂತ್ರ ಉರಿ ಬರೋದು. ಓಕೆ, ಆಮೇಲೆ ಟಾಯ್ಲೆಟ್ಗೆ ಹೋಗೋ ಜಾಗ ಒಯ್ಯೋದು. ಓಕೆ, ಆಮೇಲೆ ಟಾಯ್ಲೆಟ್ ಮೆಡಿಸಿನ್ ತಗೊಂಡ್ರೆ ಟಲ್ಲೆಗೆ ಹೋಗೋದು, ಮೆಡಿಸಿನ್ ತಗೊಂಡಿಲ್ಲ ಅಂದ್ರೆ ಗಟ್ಟಿಗೆ ಹೋಗೋದು, ಟಾಯ್ಲೆಟ್ ಹೋಗಕ್ಕಾಗಲ್ಲ. ಓಕೆ ಓಕೆ, ಅದಕ್ಕೆ ಅದಕ್ಕೆ ಮೂಲ ವ್ಯಾಧಿ ಜಾಸ್ತಿ ಆಗಿ ಆ ತರ ಆಗಿರುತ್ತೆ. ಅದಕ್ಕೆ ಯೂಶಲಿ ಪೈಲ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನಾಲ್ಕು ತರ ಮೂಲ ವ್ಯಾಧಿ ಇರುತ್ತೆ, ಒಂದು ಫಿಷರ್, ಫಿಸ್ಟುಲ, ಪ್ರೊಲಾಪ್ಸ್ ಮತ್ತೆ ಪೈಲ್ ಮಸ್ ಅಂತ. ಆ ಪೈಲ್ ಮಸ್ ಮತ್ತೆ ಫಿಷರ್ ಆಗಿರೋದ್ರಿಂದ ನಿಮ್ಗೆ ಈ ತರ ಸಮಸ್ಯೆ ಆಗಿದೆ. ಅಂದ್ರೆ ಅಲ್ಲಿ ಒಂದು ಮೊಳಕೆ ಬಂದಿರುತ್ತೆ, ಆ ಮೊಳಕೆ ಬಂದಾಗ ನೀವೇನೇ ಅದ್ರ ಮೋಷನ್ ಹೋಗುವಾಗ ತುಂಬಾ ನೋವಾಗೋದು, ಉರಿ ಆಗೋದು ಅಂತ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ತರದಂಗ ಆಗ್ತಾ ಇರುತ್ತೆ, ಕೆಲವೊಂದ್ಸರಿ ಸ್ಟಾರ್ಟಿಂಗ್ ಅಲ್ಲಿ ಮೊಳಕೆ ಇರುತ್ತೆ, ಅದು ನೋವು ವಾಸಿ ಆಗುತ್ತೆ. ಆದ್ರೆ ಆ ಮೊಳಕೆ ಎಷ್ಟೊಂದ್ ದಿವಸಗಟ್ಲೆ ಹಂಗೆ ಇದ್ಬಿಡುತ್ತೆ, ವಾಸನೆ ಆಗಲ್ಲ. ಯಾವಾಗ್ಲೂ ಒಂದೊಂದ್ಸರಿ ನಾನ್ ವೆಜ್ ತಿಂದ್ರೆ ಅಥವಾ ಗಟ್ಟಿ ಪದಾರ್ಥಗಳು ತಿಂದಾಗ ಮತ್ತೆ ಈ ತರ ಮೋಷನ್ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಏನು ಗಾಬರಿ ಮಾಡಬೇಡಿ, ಅದಕ್ಕೆ ಆಪರೇಷನ್ ಮಾಡಿಸ್ಕೊಳಕಂತೂ ಕೆಲವೊಬ್ರಿಗೆ ಇಷ್ಟನೇ ಇರಲ್ಲ, ಮ್ಯಾಕ್ಸಿಮಮ್ ಜನಗಳಿಗೆ ತೋರ್ಸಕ್ಕೆ ಇಷ್ಟ ಇರಲಿಲ್ಲ. ಇನ್ನೇನು ಆಪರೇಷನ್ ಕತೆ ದೂರ ಆಗೋಯ್ತು, ಸೊ ತುಂಬಾ ಸಫರ್ ಆಗ್ತಾ ಇರ್ತಾರೆ, ಯಾರಿಗೂ ಹೇಳ್ಕೊಳಕ್ ಆಗಲ್ಲ, ಬಿಡಕ್ಕಾಗಲ್ಲ ಅನ್ನೋ ರೀತಿನಲ್ಲಿ. ಅದಕ್ಕೆ ಕಲ್ಯಾಣಕ್ಷಾರ ಮತ್ತೆ ಅವಿಪತಿ ಕರಿಚೂರ್ಣ, ಇಷ್ಟು ಮತ್ತೆ ಎಲ್ಲ ಕಾಂಕನವಟಿ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಆ ಗಡ್ಡೆಗಳು ನಾರ್ಮಲ್ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಗಾಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಲೈಫ್ ಲಾಂಗ್ ಅಂತೂ ಮೆಡಿಸಿನ್ ತಗೊಳ್ಳೋದು ಬೇಡ, ಹಾರ್ಡ್ಲಿ ಒಂದ್ ತಿಂಗಳು ಕರೆಕ್ಟ್ ಆಗಿ ಮೆಡಿಸಿನ್ ತಗೊಂಡ್ರೆ ಆ ಪೈಲ್ಸ್ ಗಡ್ಡೆ ಸಿವಿಯರಿಟಿ ನಾರ್ಮಲ್ ಆಗ್ಬಿಟ್ಟು ಆ ಗಡ್ಡೆ ಕೂಡ ಕರಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಇನ್ನು ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರುವಂತಹ ವಿಷಯ ಅಂದ್ರೆ ಗಂಡಸರ ಬಂಜಿತನ. ಹೌದು, ಈ ಒಂದು ಬಂಜಿತನದ ಕುರಿತಾಗಿ ಮನೆ ಮದ್ದು ಯಾವ ರೀತಿ ಇದೆ ನೋಡ್ಕೊಂಡು ಬರೋಣ. ಈ ಪುರುಷರ ಬಂಜೆತನಕ್ಕೆ ಏನ್ ಮನೆ ಮದ್ದು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಹಾಲಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಪೌಡರ್ ಮಾಡಿ ಇಟ್ಕೊಂಡ್ಬಿಡಿ. ಅಂದ್ರೆ ಬಾದಾಮಿ, ಉತ್ತುತ್ತಿ, ಆಮೇಲೆ ಗಸಗಸೆ, ಆಮೇಲೆ ಏಲಕ್ಕಿ, ಇವುಗಳನ್ನ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನ ಹಾಲಲ್ಲಿ ಹಾಕಿ ದಿನ ಒಂದೊಂದು ಚಮಚ ತಗೊಳ್ತಾ ಬಂದ್ರೆ ಅವ್ರಿಗೆ ಸ್ಪರ್ಮ್ ಕೌಂಟ್ ಉತ್ಪತ್ತಿ ಆಗೋದಕ್ಕೆ ಅನುಕೂಲ ಆಗುತ್ತೆ, ಹೆಲ್ದಿ ಆಗಿರ್ತಕ್ಕಂಥ ಸ್ಪರ್ಮ್ ಬರೋದಕ್ಕೂ ಅನುಕೂಲ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಅಂಟಿನುಂಡೆ ಮಾಡ್ತಾರೆ ಮನೇಲಿ, ಆ ಅಂಟಿನುಂಡೆನು ಚೆನ್ನಾಗಿ ತಿಂತಾ ಬಂದ್ರು ಕೂಡ ಈ ಪುಷ್ಟಿ ಜಾಸ್ತಿ ಆಗ್ಬಿಟ್ಟು ಅಂದ್ರೆ ಆ ಸ್ಪರ್ಮ್ ಕರೆಕ್ಟ್ ಆಗಿ ಉತ್ಪತ್ತಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಕೇಳಿಸಿಕೊಂಡ್ರಲ್ಲ, ನಮ್ಮ ಒಂದು ಅಡುಗೆ ಮನೆಯಲ್ಲಿ ಇರತಕ್ಕಂಥ ಪದಾರ್ಥಗಳಿಂದಲೂ ಕೂಡ ಇಷ್ಟು ಅತ್ಯುತ್ತಮವಾದ ಒಂದು ಔಷಧಿಯ ಗುಣವಿದೆ ಅಂದ್ರೆ ನಿಜಕ್ಕೂ ಅಚ್ಚರಿ ಅಂತಲೇ ಹೇಳ್ಬೋದು. ಏನೋ ವೀಕ್ಷಕರೇ, ಇನ್ನು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡ್ಬೇಕು ಅಂತ ಸಾಕಷ್ಟು ಜನ ಅನ್ಕೊಳ್ತಾ ಇರ್ತೀರಾ, ಹಾಗಾಗಿ ಮುಂದಿನ ವಾರ ಹಾಸನ್ಗೆ ಬರ್ತಿದ್ದಾರೆ. ಹಾಸನ್ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡ್ಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತದೆ, ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅಂತ ತೆಗೆದುಕೊಂಡು ಭೇಟಿ ಮಾಡಬಹುದು. ಅಲ್ಲದೆ ಇದೇ ತಿಂಗಳು 30ನೇ ತಾರೀಕು ಮೈಸೂರಿಗೆ ಬರ್ತಿದ್ದಾರೆ. ಮೈಸೂರು ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡ್ಬೇಕು, ತಮ್ಗಿರುವಂತಹ ಒಂದು ಅನಾರೋಗ್ಯಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತದೆ, ನಂಬರ್ಗೆ ಕರೆಯನ್ನ ಮಾಡಿ ಅಪಾಯಿಂಟ್ಮೆಂಟ್ ಅಂತ ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಇನ್ನು ಮುಂದಿನ ತಿಂಗಳು 7ನೇ ತಾರೀಕು ಧಾರವಾಡಗೆ ಬರ್ತಿದ್ದಾರೆ. ಧಾರವಾಡ ಸುತ್ತಮುತ್ತ ಯಾರೆಲ್ಲ ಇದ್ದೀರಾ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡ್ಬೇಕು ಎಂಬಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತದೆ, ಆ ನಂಬರ್ಗೆ ಕರೆಯನ್ನ ಮಾಡಿ ಅಪಾಯಿಂಟ್ಮೆಂಟ್ ಅಂತ ತೆಗೆದುಕೊಂಡು ಭೇಟಿ ಮಾಡಬಹುದು. ಇನ್ನು ಪ್ರತಿ ಬುಧವಾರ ಚಿತ್ರದುರ್ಗದಲ್ಲಿ ಸಿಗ್ತಾರೆ. ಅಡ್ರೆಸ್ ಎಲ್ಲಿ ಬರುತ್ತೆ, ನಾವ್ ಎಷ್ಟೊತ್ತಿಗೆ ಬರಬೇಕು, ವೈದ್ಯರ ಎಷ್ಟೊತ್ತಿಗೆ ಸಿಗ್ತಾರೆ, ಎಲ್ಲದರ ಬಗ್ಗೆ ಮಾಹಿತಿಗಾಗಿ ಮತ್ತೆ ಅಪಾಯಿಂಟ್ಮೆಂಟ್ ಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾ ಇದೆ ನಂಬರ್, ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅಂತ ತೆಗೆದುಕೊಂಡು ಭೇಟಿ ಮಾಡಬಹುದು. ಇನ್ನು ಪ್ರತಿ ಗುರುವಾರ ಬೆಂಗಳೂರಿನ ಮಲ್ಲೇಶ್ವರಂ ಸಿಗ್ತಾರೆ, ಇನ್ನುಳಿದ ದಿನಗಳಲ್ಲಿ ಜಗಳೂರಲ್ಲಿ ಸಿಗ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ದಿವ್ಯಾ ಅಂತ. ಮ್ಯಾಮ್, ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ ದಿವ್ಯಾ ಅವರು, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನಮ್ಗೆ ಅದೇ ತಲೆ ಒಂದ್ ಸೈಡ್ ಆಫ್ ಸೈಡ್ ನೋವು ಬರುತ್ತೆ, ತಲೆನೋವು ವಾಮಿಟಿಂಗ್ ಮತ್ತೆ ತುಂಬಾ ಸುಸ್ತಾಗುತ್ತೆ, ಅದು ಜಾಸ್ತಿ ಪೀರಿಯಡ್ ಟೈಮ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಓಕೆ ಅಮ್ಮ, ನೋಡಿ, ಇದಕ್ಕೆ ನಾನು ಅವಾಗ್ಲೇ ಎಕ್ಸ್ಪ್ಲೇನ್ ಮಾಡಿದೀನಿ, ಮೈಗ್ರೇನ್ ಹೆಡ್ಏಕ್ ಅಂತ ಹೇಳ್ತೀವಿ. ಮೈಗ್ರೇನ್ ಹೆಡ್ಏಕ್ ಅಂದ್ರೆ ಬ್ರೈನ್ ಗೆ ಸಪ್ಲೈ ಮಾಡ್ತಕ್ಕಂತ ರಕ್ತನಾಳಗಳಲ್ಲಿ ಕೆಲವೊಂದ್ಸರಿ ಕೆಮಿಕಲ್ ಸೆಕ್ರೆಷನ್ಸ್ ಆಗ್ಬಿಟ್ಟು ಈ ತರ ಸಮಸ್ಯೆ ಆಗುತ್ತೆ. ಸೊ ಏನು ಗಾಬರಿ ಮಾಡಬೇಡಿ, ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಇರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾಗಿ ಒಂದೇ ಒಂದ್ ತಿಂಗಳು ಕರೆಕ್ಟ್ ಒಂದ್ ಮೂರ್ ತಿಂಗಳು ಕರೆಕ್ಟ್ ಆಗಿ ಏನು ಕಲ್ಯಾಣಕ್ಷಾರ ಮತ್ತೆ ಅವಿಪತಿ ಕರಿಚೂರ್ಣ, ಇಷ್ಟು
ಸ್ಟೀಮ್ ಅಂತ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಈ ಮೈಗ್ರೇನ್ ಹೆಡ್ ಏಕ್ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ಏನು ಗಾಬರಿ ಮಾಡೋದು ಬೇಡ, ಲೈಫ್ ಲಾಂಗ್ ಸಫರ್ ಆಗೋದು ಬೇಡ, ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಳೋದು ಬೇಡ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ. ಇನ್ನು ವೀಕ್ಷಕರೇ, ಪುರುಷರ ಬಂಜಿತನದ ಕುರಿತಾಗಿ ಆಹಾರ ವಿಹಾರ ಅಂತ ಬಂದಾಗ ಡಾಕ್ಟರ್ ಏನ್ ತಿಳಿಸ್ಕೊಡ್ತಾರೆ ನೋಡ್ಕೊಂಡ್ ಬರೋಣ. ಈ ಆಹಾರ ವಿಹಾರ ಅಂತ ಬಂದಾಗ ಈ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಮಾಡಂತ ಎಷ್ಟೊಂದು ಆಹಾರಗಳಿದಾವೆ, ಅವನ್ನೆಲ್ಲ ಯೂಸ್ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಆಲ್ಕಲೈನ್ ಫುಡ್ ಆಗಿರ್ಬೋದು. ಆಲ್ಕಲೈನ್ ಫುಡ್ ಅಂತ ಹೇಳಿದ್ರೆ ಇವಾಗ ಎಲ್ಲಾ ತರ ತರಕಾರಿಗಳು, ಹಸಿರೆಲ್ಲ ತರಕಾರಿಗಳು, ಯಾವ್ದು ರೆಡಿಶ್ ಅಥವಾ ಅವ್ರ ಕಲರ್ ರಿಚ್ ಆಗಿ ಕಾಣಿಸ್ತಾ ಇರ್ತಲ್ಲ ಅವನ್ನೆಲ್ಲ ಜಾಸ್ತಿ ತಿನ್ನಿ. ಇವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕ್ಯಾರೆಟ್ ಅಲ್ಲಿ ಆರೆಂಜ್ ಕಲರ್ ತುಂಬಾ ಜಾಸ್ತಿ ಇರುತ್ತೆ, ಟೊಮ್ಯಾಟೋದಲ್ಲಿ ಅಲ್ಲೂ ಒಂದು ರೆಡ್ ಕಲರ್ ಜಾಸ್ತಿ ಇರುತ್ತೆ. ಆ ತರ ಇರ್ತಕ್ಕಂತ ಪದಾರ್ಥಗಳನ್ನ ಜಾಸ್ತಿ ತಿನ್ನಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಜೊತೆಗೆ ಡ್ರೈ ಫ್ರೂಟ್ಸ್ ಇರ್ತಕ್ಕಂತ ಪದಾರ್ಥಗಳನ್ನ ಡೈಲಿ ಒಂದ್ ಸರಿನಾದ್ರೂ ತಿನ್ನಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಏನು ಅಂಟಿನುಂಡೆ ಆಗಿರ್ಬೋದು, ಅಥವಾ ಏನು ಡ್ರೈ ಫ್ರೂಟ್ಸ್ ಇರ್ತಕ್ಕಂತ ಪೌಡರ್ ಆಗಿರ್ಬೋದು, ಅಥವಾ ಪಾಯಸ ಮಾಡಿ ಗಸಗಸೆ ಪಾಯಸ ಅಥವಾ ಯಾವ್ದೇ ತರ ಪಾಯಸ ಮಾಡ್ಬಿಟ್ಟು ಡ್ರೈ ಫ್ರೂಟ್ಸ್ ನ ಜಾಸ್ತಿ ಹಾಕಿ ತಿನ್ನೋದಾಗಿರ್ಬೋದು. ಇದನ್ ಮಾಡೋದ್ರಿಂದ ಈ ಹೆಲ್ದಿ ಆಗಿರ್ತಕ್ಕಂತ ಸ್ಪರ್ಮ್ ಬರೋದಕ್ಕೆ ಅನುಕೂಲ ಆಗುತ್ತೆ. ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ, ಆಹಾರ ವಿಹಾರ ಅಂತ ಬಂದಾಗ ಒಂದು ಪುರುಷರ ಬಂಜಿತನಕ್ಕೂ ಕೂಡ ಈ ರೀತಿಯಾದ ಆಹಾರ ವಿಹಾರ ಇರುತ್ತ ಅಂತ ಅಚ್ಚರಿ ಆಗುತ್ತೆ. ನಿಜಕ್ಕೂ ಅಚ್ಚರಿ ಅಂತ ಅಲ್ವೇ ಅಲ್ಲ, ಇದು ನಿಜಕ್ಕೂ ಇದೆ ಅಂತಲೇ ಹೇಳ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಮಂಜುನಾಥ್ ಮೇಡಮ್. ಡಾಕ್ಟರ್ ಇದಾರೆ, ಮಾತನಾಡಿ. ನಮಸ್ತೆ ಮಂಜುನಾಥ್ ಅವರೇ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ಅದೇ ನನಗೆ ಸ್ವಲ್ಪ ಸೊಂಟ ನೋವು ಬರ್ತದೆ ಸರ್. ಓಕೆ. ಅದೇ ಡೈಲಿ ಸ್ವಲ್ಪ ಸೊಂಟ ಜಾಸ್ತಿ ನೋವಾಗ್ಬಿಟ್ಟಿದೆ. ಓಕೆ. ಬೇರೆ ಕಡೆ ತೋರಿಸಿದ್ವಿ, ಇನ್ನೂ ನೋವು ಕಡಿಮೆ ಆಗ್ಲಿಲ್ಲ. ಓಕೆ. ಅದೇ ಅದಕ್ಕೆ ಲಂಬಾ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಲಂಬಾ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳಿದ್ರೆ ಎರಡು ಡಿಸ್ಕ್ ಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ, ಅದು ಹೊರಗಡೆ ಬಂದ್ಬಿಟ್ಟು ನರನ ಪ್ರೆಸ್ ಮಾಡ್ತಾ ಇರುತ್ತೆ. ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ. ಸಯಾಟಿಕ್ ನರ್ವ್ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟು ಅದಕ್ಕೆ ಸಯಾಟಿಕ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಬಿಟ್ಟು ಅದಕ್ಕೆ ವಾಸಿ ಮಾಡ್ಬೋದು. ಏನು ಗಾಬರಿ ಮಾಡ್ಕೋಬೇಡಿ, ಯಾಕಂದ್ರೆ ಕೆಲವೊಂದ್ಸರಿ ಆಸ್ಟಿಯೋಪೋರೋಸಿಸ್ ಅಂತ ಆಗುತ್ತೆ, ಅಂದ್ರೆ ಮೂಳೆಗಳು ವೀಕ್ ಆಗ್ಬಿಟ್ಟು ಸವಿತಾ ಬರೋದ್ರಿಂದ ಈ ತರ ಬಲ್ಜ್ ಆಗ್ಬಿಟ್ಟು ಆಗೋದು ಸರ್ವೇ ಸಾಮಾನ್ಯವಾಗುತ್ತೆ. ಏನು ಗಾಬರಿ ಮಾಡಬೇಡಿ, ಆಪರೇಷನ್ ಅವಶ್ಯಕತೆ ಇಲ್ಲ. ಅದಕ್ಕೆ ಆಭ ಗುಗ್ಗುಲು, ಅಶ್ವಗಂಧ ಚೂರ್ಣ, ಮಹಾನಯನ ತೈಲ, ಕಲ್ಯಾಣಕ್ಷರ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಆ ಬಲ್ಜ್ ನಾರ್ಮಲ್ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಗಾಬರಿ ಮಾಡ್ಕೊಳ್ಳೋದು ಬೇಡ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ. ಇನ್ನು ವೀಕ್ಷಕರೇ, ಉಜ್ವಲ ಆಯುರ್ವೇದ ವಿಶೇಷ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಟಿಪ್ಸ್ ಆಫ್ ದಿ ಡೇ ಅಂತ ಬಂದಾಗ ಯಾವ ಒಂದು ಟಿಪ್ಸ್ ಅನ್ನ ಕೊಡ್ತಿದ್ದಾರೆ ಡಾಕ್ಟರ್, ನೋಡ್ಕೊಂಡು ಬರೋಣ. ಟಿಪ್ಸ್ ಆಫ್ ದ ಡೇ ಅಂತ ಬಂದಾಗ ಹಾಲು ಚೆನ್ನಾಗಿ ಕುಡಿರಿ. ಏನಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹಾಲಲ್ಲಿ ಅದು ವಾಜಿಕರಣದ ಬೆಸ್ಟ್ ವಾಜಿಕರಣ ಅಂತ ವಾಜಿಕರ ಮೆಡಿಸಿನ್ ಅಂತ ಹೇಳ್ತೀವಿ, ಅಂದ್ರೆ ಬೆಸ್ಟ್ ವಾಜಿಕರ ಡ್ರಗ್ ಅಂತಾನೆ ಹೇಳ್ತೀವಿ. ಸೊ ಅದು ಯಾಕೆ ಬೆಸ್ಟ್ ವಾಜಿಕರ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಅಲ್ಲಿ ಹಾಲಲ್ಲಿ ಈ ಸ್ಪರ್ಮ್ ಕೌಂಟ್ ಉತ್ಪತ್ತಿ ಮಾಡ್ತಕ್ಕಂತ ಗುಣ ಇದೆ. ಹಂಗಾಗಿ ನಿಮಗೆ ಯಾರು ಮದ್ವೆ ಆಗಿದೆ ಅಥವಾ ಏನೋ ಮಗು ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಹಾಲನ್ನ ಚೆನ್ನಾಗಿ ಕುಡಿಯೋದ್ರಿಂದ ಹೆಲ್ದಿ ಆಗಿರ್ತಕ್ಕಂತ ಮಗು ಬರೋದಕ್ಕೆ ಅನುಕೂಲ ಆಗುತ್ತೆ. ಎಸ್, ವೀಕ್ಷಕರೇ ಕೇಳಿಸ್ಕೊಂಡ್ಲ, ಹಾಲಲ್ಲೂ ಕೂಡ ಇಷ್ಟು ಅತ್ಯುತ್ತಮವಾದ ಔಷಧ ಗುಣವಿದೆ ಅಂದ್ರೆ ನಿಜಕ್ಕೂ ಒಂದು ಆಶ್ಚರ್ಯ ಅಂತಲೇ ಹೇಳ್ಬೋದು. ಯಾವುದು, ಯಾಕಂದ್ರೆ ಸಾಕಷ್ಟು ಮನೆಯಲ್ಲಿ ಒಂದು ರೀತಿಯಾಗಿ ಹಾಲನ್ನ ಸೇವನೆ ಮಾಡ್ತಾರೆ. ಎಷ್ಟೋ ಜನ ನೋಡಿದ್ರೆ ಹಾಲನ್ನ ಸೇವನೆ ಮಾಡೋದಿಲ್ಲ, ಅದು ಒಂದು ರೀತಿಯಾಗಿ ಫ್ಯಾಟ್ ಕಂಟೆಂಟ್ ಆಗಿರ್ಬೋದು ಅಥವಾ ದಪ್ಪ ಆಗ್ತೀವಿ, ಈ ರೀತಿ ತಪ್ಪು ಕಲ್ಪನೆ ಇರುತ್ತೆ. ಆದ್ರೆ ಹಾಲಲ್ಲೂ ಕೂಡ ನಮ್ಮ ಒಂದು ಆರೋಗ್ಯವನ್ನ ವೃದ್ಧಿ ಮಾಡ್ತಕ್ಕಂತ ಶಕ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಡಾಕ್ಟರ್, ಈ ಒಂದು ಪುರುಷರ ಬಂಜಿತನದ ವಿಚಾರಕ್ಕೆ ಬಂದಾಗ ಕೆಲವೊಂದು ಲೈಂಗಿಕ ಕ್ರಿಯೆ ಅಂತ ವಿಚಾರಕ್ಕೆ ಬಂದಾಗ್ಲೂ ಕೂಡ ಕೆಲವೊಂದು ಇನ್ಫೆಕ್ಷನ್ಸ್ ಉಂಟಾಗ್ಬೋದಲ್ವಾ? ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಚಿಕ್ಕ ವಯಸ್ಸಲ್ಲೇ ಅಂದ್ರೆ ಒಂದ್ 25-26 ವರ್ಷ ಅವ್ರ ಏಜ್ ಅಲ್ಲಿ ಒಂದ್ಸರಿ ಫಿಮೋಸಿಸ್ ಅಂತ ಆಗುತ್ತೆ. ಅಂದ್ರೆ ಇವಾಗ ಜನನಾಂಗ ಇರುತ್ತಲ್ಲ, ಜನನಾಂಗದಲ್ಲಿ ಒಂದ್ಸರಿ ಇನ್ಫೆಕ್ಷನ್ ಆಗ್ಬಿಟ್ಟು ಹೊರಗಡೆ ಅದು ಒಂಥರ ದಪ್ಪ ತರ ಊದ್ಕೊಂಡ್ಬಿಡುತ್ತೆ. ಇವಾಗ ನಾವು ಸರ್ಪ ಕೈಯಲ್ಲಿ ಉಗುರ್ಸುತ್ತಾದಾಗ ಯಾವ ರೀತಿ ಊದ್ಕೊಳ್ಳುತ್ತಲ್ಲ ಅದೇ ರೀತಿನೇ ಊದ್ಕೊಂಡ್ಬಿಟ್ಟು ತುಂಬಾ ನೋವಾಗ್ತಾ ಇರುತ್ತೆ ಅವ್ರಿಗೆ. ಏನು ಯೂರಿನ್ ಪಾಸ್ ಮಾಡಕ್ಕೂ ಕಷ್ಟ ಆಗ್ತಾ ಇರುತ್ತೆ, ಆಮೇಲೆ ಏನು ಉದ್ರೇಗನು ಕೂಡ ಆಗಲ್ಲ, ಆತರ ಸಮಸ್ಯೆನೂ ಇರುತ್ತೆ. ಸೊ ಅವಾಗ ಶುಗರ್ ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಶುಗರ್ ಕೆಲವೊಂದ್ಸರಿ ಜಾಸ್ತಿ ಆಗಿರೋ ಚಾನ್ಸಸ್ ಇರುತ್ತೆ. ಶುಗರ್ ಜಾಸ್ತಿ ಇರೋರು ಹೈಜೀನ್ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆ ಟೈಮಲ್ಲಿ ಈ ತರ ಏನೋ ಇನ್ಫೆಕ್ಷನ್ಸ್ ಆಗೋದು ಸರ್ವೇ ಸಾಮಾನ್ಯ. ಮತ್ತೆ ಏನೆಲ್ಲ ಸಮಸ್ಯೆಗಳಿಂದ ಪುರುಷರಲ್ಲಿ ಈ ತರ ಬಂಜೆತನ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಒಂದು ನಿಮಿರುವಿಕೆ ಪ್ರಾಬ್ಲಮ್ ಇರುತ್ತೆ ಅಥವಾ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂತ ಹೇಳ್ತೀವಿ, ಅಂದ್ರೆ ಶೀಘ್ರ ಸ್ಖಲನ ಅಂತ ಹೇಳ್ತೀವಿ.
ಈ ನಿಮಿರುವಿಕೆ ಪ್ರಾಬ್ಲಮ್ ಇರುವಾಗ ಯೂಶಲಿ ಕೆಲವೊಂದ್ಸರಿ ಮಾನಸಿಕ ಒತ್ತಡ ಆಗಿರ್ಬೋದು, ಟೆನ್ಷನ್ಸ್ ಆಗಿರ್ಬೋದು, ಅಥವಾ ಇಂಟ್ರೆಸ್ಟ್ ಇಲ್ದಲೇ ಇರ್ಬೋದು, ಅವಾಗ ಅಥವಾ ತುಂಬಾನೇ ಕಾನ್ಶಿಯಸ್ ಆಗಿದ್ದಾಗ್ಲೂ ಕೂಡ ನಾನು ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗೋದು ಅಥವಾ ನಿಮಿರುವಿಕೆ ಪ್ರಾಬ್ಲಮ್ ಆಗೋದು ಸರ್ವೇ ಸಾಮಾನ್ಯವಾಗಿರುತ್ತೆ. ಕೆಲವೊಂದ್ಸರಿ ಇವಾಗ ಚಿಕ್ಕವರಿರುವಾಗ ಹಸ್ತಮೈಥಾನ ಮಾಡ್ಕೊಳಕ್ ಆಗಿರ್ಬೋದು, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೀಮೆಚುರ್ ಎಜಾಕ್ಯುಲೇಷನ್ ಅಂತ ಹೇಳ್ತೀವಿ, ಅಂದ್ರೆ ಬೇಗ ಶೀಘ್ರ ಸ್ಕಲನ ಆಗೋದು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಅದಕ್ಕೂ ಏನು ಗಾಬರಿ ಮಾಡ್ಕೊಳ್ಳೋದು ಬೇಡ. ಕೆಲವೊಂದ್ ಮಸಾಜ್ ಟೆಕ್ನಿಕ್ಸ್ ಇರುತ್ತೆ, ಕೆಲವೊಂದು ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತೆ, ಶುಕ್ರ ಮಾತ್ರ ಕವಟಿ ಅಶ್ವಗಂಧ ಚೂರ್ಣ ಅಂತೆಲ್ಲ, ಅವುಗಳನ್ನ ತಗೊಳ್ಳೋದ್ರಿಂದ ಆ ನರಗಳಿಗೆ ಶಕ್ತಿ ಬಂದ್ಬಿಟ್ಟು ಸ್ಪರ್ಮ್ ಉತ್ಪತ್ತಿ ಆಗೋದ್ರ ಜೊತೆಗೆ ಅವರಿಗೆ ಏನೋ ಈ ಪುರುಷರಲ್ಲಿರ್ತಕ್ಕಂತ ಲೈಂಗಿಕ ಸಮಸ್ಯೆ ಕೂಡ ವಾಸಿ ಆಗುತ್ತೆ. ಏನು ಗಾಬರಿ ಮಾಡ್ಕೊಳ್ಳೋದು ಬೇಡ. ಓಕೆ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮಗಳ ಮುಂದೆಗೆ ಇದು ಒಂದು ಪುರುಷರ ಬಂಜಿತನದ ಕುರಿತಾಗಿ ಬಹಳಷ್ಟು ಮಹತ್ವವಾದ ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಾ ಅಂತಲೇ ಹೇಳ್ಬೋದು. ಧನ್ಯವಾದಗಳು. ನಮಸ್ಕಾರ. ಇನ್ನು ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಇದೊಂದು ಫ್ಯಾಮಿಲಿಯಲ್ ಪ್ರೋಗ್ರಾಮ್ ಅಂತಾನೆ ಹೇಳ್ಬೋದು. ಎಷ್ಟೊಂದ್ಸರಿ ಡೈವರ್ಸ್ ಎಲ್ಲ ಆಗ್ತಾ ಇರುತ್ತೆ. ಗಂಡು ಹೆಣ್ಣು ಇಬ್ರು ಇಂಪಾರ್ಟೆಂಟ್ ಆಗಿರ್ತಾರೆ. ಒಂದು ಬರ್ತಾ ಬರ್ತಾ ಹೆಂಗಾಗತ್ತೆ ಅಂತ ಹೇಳಿದ್ರೆ ಇಬ್ರುಗಳು ವಿರೋಧಿಗಳು ತರನೇ ಆಗ್ತಾ ಇರ್ತಾರೆ. ಮಕ್ಕಳಾಗಿಲ್ಲ ಅಂತನೋ ಅಥವಾ ಈ ತರ ಲೈಂಗಿಕ ಸಮಸ್ಯೆ ಆಗಿದೆ ಅಂತನೋ, ಒಂದು ಖುದ್ದಾಗಿ ನೀಟಾ ಕುತ್ಕೊಂಡು ಮಾತಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಿ, ಅದೇ ನಮ್ಮ ಪ್ರೋಗ್ರಾಮ್ ಉದ್ದೇಶ ಅಂತಾನೆ ಹೇಳ್ಬೋದು. ನಮಸ್ಕಾರ. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡಲ್ಲ, ಖಂಡಿತವಾಗ್ಲೂ ಹೌದು. ಇವತ್ತು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಒಂದು ಲೈಂಗಿಕ ಕ್ರಿಯೆ ಗಂಡ ಹೆಂಡತಿ ಮಧ್ಯ ಅಂತ ಬಂದಾಗ ಅದು ಕೂತು ಬಗೆಹರಿಸಿಕೊಳ್ಳುವಂತ ಒಂದು ವಿಚಾರ ಅಂತಲೇ ಹೇಳ್ಬೋದು. ಇನ್ನು ಸಂತಾನೋತ್ಪತ್ತಿ, ಇನ್ನು ಸಂತತಿ ವಿಚಾರಕ್ಕೆ ಬಂದಾಗ ಮಗು ಆಗಿಲ್ಲ ಎಂದಾದಲ್ಲಿ ಹೆಣ್ಮಕ್ಳನ್ನ ಮಾತ್ರ ದೂಷಣೆ ಮಾಡುತ್ತೆ ಈ ಜಗತ್ತು. ಆದ್ರೆ ಒಂದು ರೀತಿಯಾಗಿ ಗಂಡಸರಲ್ಲೂ ಕೂಡ ಸಮಸ್ಯೆ ಇರುತ್ತೆ. ಅವರು ಕೂಡ ಕೂಲಂಕುಷವಾಗಿ ಕೂತು ಸಮಾಧಾನವಾಗಿ ಯೋಚನೆ ಮಾಡಿ ಒಂದು ಚಿಕಿತ್ಸೆನ ಪಡ್ಕೊಳ್ಳೋ ಮುಖಾಂತರ ಇಬ್ರು ಕೂಡ ಹೊಂದಾಣಿಕೆಯಿಂದ ಬಾಳಿನ ಒಂದು ಕಾರ್ಯಕ್ರಮದ ತಾತ್ಪರ್ಯ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಆಯುಷ್ ವಾಹಿನಿ. ನಮಸ್ಕಾರ.